ಶಕುನಿ, ನಿನ್ನ ಶತ ಸಹೋದರರನ್ನು ಮತ್ತು ನಿನ್ನ ಜನ್ಮದಾತರನ್ನು ಕೊಂದ ಆ ದುರ್ಯೋಧನನ ವಂಶವನ್ನು ನಾಶ ಮಾಡುವುದಾಗಿ ಶಪಥಗೈದೆಯಲ್ಲ, ಏನಾಯಿತು ಆ ನಿನ್ನ ಶಪಥ, ಏನಾಯಿತು ಆ ನಿನ್ನ ಪ್ರತಿಜ್ಞೆ? ಸದ್ದು ಸದ್ದು ಸದ್ದು. ಈ ಸೌಬಲ ರಾಜ ಶಕುನಿ ಆಶ್ವಾಸನೆಗಳನ್ನು ಅಲ್ಲ ಗೆಳೆಯುತ್ತಿರುವ ಅದಮ ಮರುಳುಗಳೇ, ಸದ್ದು. ಏ ನೀ ಪ್ರಳಯಾಗ್ನಿಯ ಜ್ವಾಲೆ, ಅಖಂಡ ಮರದ ಗಂಡಕ್ಕೆ ಕುವಕ ಕುಚ್ಚ ಕದೆ ಪ್ರವೀಣ, ಮಾತ್ಸರ್ಯದ ಮಹಾ ನಿಪುಣ, ಈ ಸೌಬಲ ರಾಜ ಶಕುನಿಯೊಡನೆ ನಿಮ್ಮಗಳ ಸರಸ ಸಲ್ಲಾಪ. ಇನ್ನು ಮುಂದೆ ನನಗುಳಿದಿರುವ ದಾರೆ ಸೇಡಿಗೆ ಸೇಡು, ರಕ್ತಕ್ಕೆ ರಕ್ತ, ಮುಯ್ಯಿಗೆ ಮುಯ್ಯಿ, ದೇಶಕ್ಕೆ ದ್ವೇಷ, ಕೆಲವೋ ದುರ್ನೀತ ದುರ್ಜಾತ ದುರುಳ ದುರ್ಯೋಧನನೇ ಕೇಳು, ನಾನು ನಿನ್ನಂತೆಯೇ 99 ಮಂದಿ ಸಹೋದರರೊಳಗೊಂಡು ಏಕಚಕ್ರಾಧಿಪತ್ಯವನ್ನು ಸ್ಥಾಪಿಸಿಕೊಂಡು ಸಮರ್ಥರಾದರಿಂದಲೂ ಓಲೈಸಿಕೊಂಡು ದಿವ್ಯ ಸಿಂಹಾಸನವೇರಿ ರಾಜ್ಯ ಭಾರ ಮಾಡಬಹುದಾಗಿತ್ತು. ಆದರೆ ಆ ನನ್ನ ಕನಸುಗಳೆಲ್ಲವೂ ಗಾಳಿ ಗೋಪುರವಾದವು ದುರ್ಯೋಧನ, ಗಾಳಿ ಗೋಪುರವಾದವು. ಆದರೂ ಚಿಂತೆ ಇಲ್ಲವೋ ಚಂಡ, ನಾನು ನಿನಗಿಂತಲೂ ಮಹಾಪ್ರಚಂಡ. ಅಂತೆಯೇ ಈ ಶಕುನಿಯ ಭವಿಷ್ಯವು ಆಲಸ್ಯವಾಗುವುದೆಂದು ತಿಳಿದು ಮುಳ್ಳನ್ನು ಮುಳ್ಳಿನಿಂದಲೇ ತೆಗೆಯಬೇಕು, ವಜ್ರವನ್ನು ವಜ್ರದಿಂದಲೇ ಕತ್ತರಿಸಬೇಕು, ಮೋಸಗಾರರನ್ನು ಅದರಲ್ಲಿಯೂ ನಿನ್ನಂತಹ ಮೋಸಗಾರನನ್ನು ಮೋಸದಿಂದಲೇ ನಾಶಪಡಿಸಬೇಕು ದುರ್ಯೋಧನ, ಮೋಸದಿಂದಲೇ ನಾಶಪಡಿಸಬೇಕು, ಮೋಸದಿಂದಲೇ ನಾಶಪಡಿಸಬೇಕ ಎಂಬ ಹಿರಿಯರ ಆರೋಕ್ತಿಯನ್ನು ಪಾಲಿಸುತ್ತಾ ಅಂದಿನಿಂದ ಇಲ್ಲಿಯವರೆಗೂ ನಿನ್ನನ್ನು ಅಡ್ಡದಾರಿ ಹಿಡಿಸುತ್ತಲೇ ಬಂದೆ. ಈಗ ನನಗುಳಿದಿರುವ ದಾರಿ ಹಸ್ತಿನಾವತಿಯ ರಕ್ತ ಸಿಂಹಾಸನವನ್ನು ರಕ್ತದ ಒಡವಿನಲ್ಲಿ ಕೊಚ್ಚಿ ಮುಳುಗಿಸಿ ರಾಜ್ಯದಲ್ಲಿ ಅಶಾಂತಿಯ ಬಿರುಗಾಳಿಯನ್ನೆಬ್ಬಿಸಿ ನಿನ್ನ ಪತ್ನಿ ಭಾನುಮತಿಯನ್ನು ಮುಂಡೆಯನ್ನಾಗಿಸಿ ನೀನು ನೀರಿನಿಂದ ಹೊರಬಿದ್ದ ಮೀನಿನಂತೆ ವಿಲವಿಲನೆ ಒದ್ದಾಡಿ ಸಾಯಬೇಕು ದುರ್ಯೋಧನ, ಒದ್ದಾಡಿ ಸಾಯಬೇಕು. ಈಗ ನನ್ನ ಮನಸ್ಸಿನಲ್ಲಿ ಹೊತ್ತಿ ಉರಿಯುತ್ತಿರುವ ಜ್ವಾಲೆ ಸಾವು ದಗ ದಗ ನೆತ್ತಿಗೆ ದೇಶ ಕಾಲು
ಒಬ್ಬನ ಉಳಿದಿಗನೀಗ ತೀರಿಸಲು ಜರ ಸೋಲವ ಬೇಗ ದುರ್ಯೋಧನ ನೂರ್ ಬರಲೊಬ್ಬನ ಉಳಿದಿಗನೀಗ ತೀರಿಸಲು ಜರ ಸಾಲವ ಬೇಗ ಹೆಮ್ಮರವಾಗಿದೆ ಎಲ್ಲೇ ಸೇಡು ಜೋಲೆ ಬೈಸುತ್ತಿರುವುದು ಲೋಕದ ರಾಳೆ ಧಗ 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 ಶಕುನಿ ಶಕುನಿ ಎಂಬ ಮೂರಕ್ಷರದ ಪದದ ಅರ್ಥ ಗೊತ್ತೇನು ಮೂಡ ಅದು ನಿನಗೆಲ್ಲಿ ತಿಳಿಯಬೇಕು ಬೆಪ್ಪ ನಾನು ಹೇಳುವೆನು ಕೇಳು ಶ ಎಂದರೆ ಶ ಎಂದರೆ ಶಬದ ಕೂ ಎಂದರೆ ಕೂ ಎಂದರೆ ಕುತಂತ್ರ ನೀ ಎಂದರೆ ದುರ್ಯೋಧನ ನೀ ಎಂದರೆ ನೀ ಎಂದರೆ ನಿನ್ನವರಿಂದಲೇ ನಿನ್ನ ನಿರ್ಣಾಮ ನಿನ್ನವರಿಂದಲೇ ನಿನ್ನ ನಿರ್ಣಾಮ ನಿನ್ನವರಿಂದಲೇ ನಿನ್ನ ನಿರ್ಣಾಮ ಮನಸ್ಸಿನ ದುಸ್ಸಾಹ ಚಿಂತಾಗ್ನಿಯಿಂದ ಶರೀರವು ದಹಿಸುತ್ತಿರುವುದು ನಿನ್ನ ಕತ್ತಲೆಯ ಕಾರಾಗೃಹದ ನೆನಪನ್ನು ನಾನು ಮರೆತಿಲ್ಲವೋ ದುರ್ಯೋಧನ ಅಂದು ಅಂದು ನಿರಪರಾಧಿಗಳಾದ ನನ್ನನ್ನು ನನ್ನ 99 ಮಂದಿ ಸಹೋದರರನ್ನು ನನ್ನ ಜನ್ಮದಾತನನ್ನು ನಿನ್ನ ಕತ್ತಲೆಯ ಕಾರಾಗೃಹದಲ್ಲಿರಿಸಿ ದಿನಕ್ಕೆ ಒಂದು ಹಿಡಿ ಅನ್ನ ಒಂದು ಒಳದ ನೀರನ್ನು ನೀಡುತ್ತಿದ್ದೆ ನಿನ್ನ ಮೇಲಿನ ಸೇಡಿನ ಪ್ರತೀಕಾರವನ್ನು ತೀರಿಸಲೆಂದು ಆ ಒಂದು ಹಿಡಿ ಅನ್ನವನ್ನು ನನಗೆ ನೀಡಿ ಎಲ್ಲರೂ ಉಪವಾಸ ಮಾಡಿ ಒಬ್ಬೊಬ್ಬರಾಗಿಯೇ ಸತ್ತರು ದುರ್ಯೋಧನ ಒಬ್ಬೊಬ್ಬರಾಗಿಯೇ ಸತ್ತರು ಒಬ್ಬೊಬ್ಬರಾಗಿಯೇ ಸತ್ತರು ಮೃತ್ಯುವಿನ ಕೊನೆಯ ಉಚ್ಛಾಸದಿಂದ ನಿನ್ನನ್ನು ಶಪಿಸುತ್ತಾ ಆ ಘೋರ ಹಿಂಸೆಯ ಪ್ರತಿರೋಧದ ಭಾರವನ್ನು ನನಗೊಪ್ಪಿಸಿ ಎಲ್ಲರೂ ನನ್ನನ್ನು ತೊರೆದರು ಅವರ ಮೃತದೇಹಗಳ ಸ್ಥಿರ ಶೂನ್ಯ ದೃಷ್ಟಿಯು ಈಗಲೂ ನನ್ನ ಹೃದಯವನ್ನು ಭೇದಿಸುತ್ತಿರುವುದು ದುರ್ಯೋಧನ ಭೇದಿಸುತ್ತಿರುವುದು ಅಣ್ಣ 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 ಅಳಬೇಡಿ ನನ್ನ ಭಾಗ್ಯ ಸಹೋದರರೇ ಅಳಬೇಡಿ ದುರ್ಯೋಧನ ನಿನ್ನ 99 ಮಂದಿ ಸಹೋದರರ ಭಿನ್ನ ರುಂಡಗಳಿಂದ ನರಕದಲ್ಲಿ ನಿಮ್ಮ ನಿರಾಜನ್ಮವನ್ನು ಮಾಡಿಸುವನು ಕುರುಕ್ಷೇತ್ರ ಯುದ್ಧದಲ್ಲಿ ಈ ಶಕುನಿಯಿಂದ ನಿನಗಾಗುವ ಹಿಂಸೆಯು ಅತಿ ಭಯಾನಕವಾಗಿರುವುದು ತಾಯಿಯ ಕಣ್ಣೀರಿನಿಂದ ತೊಯ್ದು ಗುರು ಹಿರಿಯರ ರಕ್ತದಿಂದ ಕಳಂಕಿತರಾಗಿ ಪುತ್ರ ಶೋಕದಿಂದ ದಹಿಸುತ್ತ ನಿನಗಾಗಿ ಒಂದು ನಿಟ್ಟಿಸುವವರು ಬಿಡುವವರಿಲ್ಲದೆ ನರಕನ ಮಾರ್ಗವನ್ನೇ ಏಡಿಸುವ ದುರ್ಯೋಧನ ನರಕನ ಮಾರ್ಗವನ್ನೇ ಏಡಿಸುವೆನು ಆಗ ಈ ಶಕುನಿಗೆ ಆನಂದ ಪರಮಾನಂದ